ಅಖಿಲ ಭಾರತ ಕಿಸಾನ್ ಸಭ ವತಿಯಿಂದ ಬೆಲೆ ಖಾತ್ರಿ ಕೃಷಿ ಸಾಲದ ಭದ್ರತೆಗಾಗಿ ಡಾಕ್ಟರ್ ಸ್ವಾಮಿನಾಥನ್ ಸಮಿತಿ ವರದಿಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಹರಪನಹಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಹರಪನಹಳ್ಳಿ ಪಟ್ಟಣದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದಿಂದ ಬೆಲೆ ಖಾತ್ರಿ ಹಾಗೂ ಕೃಷಿ ಸಾಲದ ಭದ್ರತೆಗಾಗಿ ಡಾಕ್ಟರ್ ಸ್ವಾಮಿನಾಥನ್ ಸಮಿತಿ ವರದಿಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟಿಸಲಾಯಿತು. ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ, ನವದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ರೈತರನ್ನು ಕಡೆಗಣಿಸಿರುವ ಕೇಂದ್ರ ಸರ್ಕಾರ ಹೇಳಿ ಧಿಕ್ಕಾರ, ರೈತರನ್ನು ಕಡೆಗಣಿಸಿದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹೇಳಿ ಧಿಕ್ಕಾರ. ಸ್ವಾಮಿನಾಥನ ವರದಿ ಈ ಕೂಡಲೇ ಜಾರಿಗೆ ಆಗಲೇಬೇಕು. ಸ್ವಾಮಿನಾಥನ ವರದಿ ಈ ಕೂಡಲೇ ಜಾರಿಗೆ ಆಗಲೇಬೇಕು. ಹೋರಾಟಕ್ಕೆ ದೇಶದಾದ್ಯಂತ ನಡೆಯುವ ಕಿಸಾನ್ ಸಭದ ಹೋರಾಟಕ್ಕೆ ರೈತರನ್ನು ನಿರ್ಲಕ್ಷ್ಯ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ವಾಮಿನಾಥನ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಬೇಕು. ಸ್ವಾಮಿನಾಥ್ ವರದಿ ಜಾರಿ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ದೇಶದತ್ತ ನಡೆಸಿರುವ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಕೇಸ್ ಹೋರಾಟ ಯಶಸ್ವಿಯಾಗಲಿ. ಈ ವೇಳೆ ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಸರ್ಕಾರಕ್ಕೆ ರೈತ ಮತ್ತು ಕಾರ್ಮಿಕರ ಮೇಲೆ ಕಾಳಜಿ ಇಲ್ಲ, ಅದಕ್ಕಾಗಿ ರೈತ ಮುಕ್ತಿ ಚಳವಳಿ ಹೋರಾಟಕ್ಕೆ ಬೆಂಬಲವನ್ನ ನೀಡುತ್ತಿದ್ದೇವೆ ಎಂದು ಎಐಕೆಎಸ್ನ ತಾಲೂಕು ಅಧ್ಯಕ್ಷ ಗೋಡಿಹಳ್ಳಿ ಹಾಲೇಶ್ ಹೇಳಿದರು. ಸರ್ಕಾರ ನಡೆಸೋದರ ಇವತ್ತು ಅವ್ರನ್ನ ಇವತ್ತು ಬರೀ ದೇಶ ಸುತ್ತದ ಮಾಡ್ತಾರ, ರೈತ ಕಾರ್ಮಿಕರ ಬಗ್ಗೆ ಕಿಂಚಿತ್ತು ಅವ್ರಿಗೆ ಕಾಳಜಿ ಇಲ್ಲ. ಅದಕ್ಕೆ ಇವತ್ತು ದೊಡ್ಡ ಮಹಾ ಒಂದು ರೈತ ಮುಕ್ತಿ ಚಳವಳಿ ಅಂತೇಳಿ ಇವತ್ತು ಹೋರಾಟಕ್ಕೆ ಬೆಂಬಲಿಸಿ ನಾವು ಹರಪನಹಳ್ಳಿಯಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ. ಉತ್ಪಾದನಾ ವಲಯದಲ್ಲಿ ಬಹುದೊಡ್ಡ ಕೊಡುಗೆ ಕೊಡುವ ರೈತ ಸಮುದಾಯವು ಸಂಕಷ್ಟದಲ್ಲಿ ಇದೆ. ಬಹುತೇಕ ರೈತರು ಕೃಷಿ ಚಟುವಟಿಕೆಗೆ ಇಂದು ಹಿಂದೆ ಸರಿಯುತ್ತಿದ್ದಾರೆ. ಇದಕ್ಕೆ ಕಾರಣ ಆಳುವಂತಹ ಸರ್ಕಾರಗಳು ರೈತರ ಸಮುದಾಯದ ಸಂಕಷ್ಟಗಳಿಗೆ ಪರಿಹಾರ ನೀಡುತ್ತಿಲ್ಲ ಎಂದು ಎಐವೈಎಸ್ನ ರಾಜ್ಯ ಸಂಚಾಲಕ ಎಚ್ಎಂ ಸಂತೋಷ್ ಆರೋಪಿಸಿದರು. ಬಹುತೇಕ ರೈತರು ಇವತ್ತು ಸಂಪೂರ್ಣ ಕೃಷಿ ಚಟುವಟಿಕೆಗಳಿಂದ ಹಿಂದೆ ಸರಿತಕ್ಕಂತಹ ಒಂದು ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಳುವಂತಹ ಸರ್ಕಾರಗಳು ರೈತ ಸಮುದಾಯವನ್ನ ಸರಿಯಾಗಿ ಗಮನಿಸದೆ, ಅವರ ಸಂಕಷ್ಟಗಳನ್ನ ಪರಿಹಾರ ಮಾಡದೆ, ಅವ್ರಿಗೆ ಯಾವುದೇ ಯೋಜನೆಗಳನ್ನ ರೂಪಿಸದೆ, ಅವರ ಜೀವನವನ್ನ ಸಂಪೂರ್ಣವಾಗಿ ನಾಶ ಮಾಡುವತ್ತ ಕುಳಿತಿರ್ತಕ್ಕಂಥದ್ದೇ ಇದಕ್ಕೆ ಕಾರಣ ಆಗಿದೆ. ಇವತ್ತು ಆಲ್ ಇಂಡಿಯಾ ಕಿಸಾನ್ ಸಭಾ ಮತ್ತು ಇತರ ಪ್ರಗತಿಪರ ಸಂಘಟನೆಗಳು ಏನು ದೆಹಲಿ ನಡೆಯಲ್ಲಿ ನಡೀತಕ್ಕಂಥ ಚಳುವಳಿಗೆ ಬೆಂಬಲಿಸಿ ನಾವು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆಳುವ ಸರ್ಕಾರಗಳಿಗೆ. ಕೂಡಲೇ ಸ್ವಾಮಿನಾಥನ್ ಆಯೋಗ ಏನು ಶಿಫಾರಸು ಮಾಡಿದೆ ಆ ಶಿಫಾರಸನ್ನ ಜಾರಿಗೆ ತರಬೇಕು. ಆ ಮೂಲಕ ರೈತ ಸಮುದಾಯದ ಜೀವನವನ್ನ ದೇಶದಲ್ಲಿ ದುಡಿಯುವಂತಹ ಕೈಗಳಾದ ಬಡ ಕಾರ್ಮಿಕರ ಪರವಾಗಿ ಸರ್ಕಾರವು ಕೆಲಸವನ್ನ ಮಾಡಬೇಕು ಹಾಗೂ ರೈತ ಸಾಲ ಮನ್ನಾ ಮಾಡಬೇಕು ಎಂದು ಎಐಎಸ್ಎಫ್ನ ರಾಜ್ಯ ಸಂಚಾಲಕ ರಮೇಶ್ ನಾಯಕ್ ಒತ್ತಾಯಿಸಿದರು. ಕಾಳಜಿ ಇಲ್ಲದೆ ಈ ದೇಶದ ಕಾರ್ಪೊರೇಟರ್ ವಲಯ ಅಂಬಾನಿ ಅಂದಾನಿ ಅಂತ ಬಂಡವಾಳಶಾಹಿಗಳು ಗ್ಲಾಮರಾಗಿ ಇವತ್ತು ಕೆಲಸ ನಿರ್ಸಿದಾರ ಅಂತಾರೋ ಪರವಾಗಿ ಕೂಡಲೇ ಬಿಟ್ಟು ಈ ದೇಶದಲ್ಲಿ ದುಡಿಯುವ ಕೈಗಳು ಏನಿದಾರ ಬಡ ಕಾರ್ಮಿಕರು ಅವ್ರ ಪರವಾಗಿ ಕೆಲಸ ಮಾಡಬೇಕು. ಆಮೇಲೆ ಕೂಡಲೇ ರೈತರಿಗೆ ಸಾಲ ಕೂಡ ಸಾಲ ಮನ್ನಾ ಮಾಡ್ಬೇಕಂತೇಳಿ ಆಲ್ ಇಂಡಿಯಾ ಕಿಸಾನ್ ಸಭಾ ಇತ್ತೆಂದೇ ನಾವು ಹರಪನಹಳ್ಳಿ ತಾಲೂಕು ಒಳಗ. ಈ ಪ್ರತಿಭಟನೆಯಲ್ಲಿ ಸಂಘಟನೆಯ ಮುಖಂಡರಾದ ಕೊಟ್ರೇಶ್, ರವಿಕುಮಾರ್, ನೀಲಪ್ಪ ಸೇರಿದಂತೆ ಇತರರು ಹಾಜರಿದ್ದರು.